ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ಣ ಅಪ್ರತಿಮ ಸಾಹಸಿ ಮತ್ತು ಅರ್ಜುನನನ್ನೇ ಮೀರಿಸುವ ಚಾಣಾಕ್ಷತನ ಇರುವ ವಿಲ್ವಿದ್ಯೆಗಾರ. ಇದನ್ನ ಸ್ವತಃ ಶ್ರೀಕೃಷ್ಣನೇ ಅರ್ಜುನನಿಗೆ ಹೇಳಿದ್ದಾನೆ. ಆ ಒಂದು ಅಸ್ತ್ರದಿಂದಲೇ ಕರ್ಣನನ್ನ ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ಆ ಅಸ್ತ್ರ ಕರ್ಣನಿಗೆ ಸಿಕ್ಕಿದ್ದು ಹೇಗೆ? ಹಾಗಿದ್ರೆ ಕರ್ಣನ ಬಳಿ ಇರುವ ಆ ಅಸ್ತ್ರ ಯಾವುದು? ಕರ್ಣನ ಇದ್ದ ವಿಜಯ ಧನಸ್ಸು ಬಂದಿದ್ದು ಹೇಗೆ? ಎಲ್ಲಾ ವಿಷಯವನ್ನ ಎಳೆಎಳೆಯಾಗಿ ಬಿಚ್ಚಿಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಚಿಹ್ನೆ ಒತ್ತೋದನ್ನ ಮರಿಬೇಡಿ. ಇಡೀ ಮಹಾಭಾರತದಲ್ಲಿ ಕರ್ಣನನ್ನೇ ಅಪ್ರತಿಮ ಸಾಹಸಿ. ಯಾಕಂದ್ರೆ ಕರ್ಣನಲ್ಲಿದ್ದ ಆ ವಿಜಯ ಧನಸ್ಸಿನಿಂದಲೇ ಕರ್ಣನನ್ನ ಯಾರಿಂದಲೂ ಅಥವಾ ಯಾವ ಯೋಧನಿಂದಲೂ ಕರ್ಣನನ್ನ ಛೇದಿಸಲು ಸಾಧ್ಯವಿಲ್ಲ. ಇನ್ನು ಅರ್ಜುನನ ಬಳಿ ಹೇಗೆ ಗಾಂಡೀವ ಧನಸ್ಸು ಇತ್ತೋ ಹಾಗೆಯೇ ಕರ್ಣನ ಬಳಿಯೂ ಕೂಡ ಇತ್ತು ಆ ಧನಸ್ಸು. ಆ ಧನಸ್ಸಿನ ಹೆಸರೇ ವಿಜಯ ಧನಸ್ಸು. ಅದಕ್ಕಾಗಿ ಕರ್ಣನನ್ನ ವಿಜಯಾಧಾರಿ ಎಂದು ಕರೆಯಲಾಗ್ತಿತ್ತು. ಈ ಧನಸ್ಸು ಕರ್ಣನ ಕೈಯಲ್ಲಿ ಇರುವವರೆಗೂ ಕರ್ಣ ಅಜಯನಾಗೇ ಇರ್ತಾನೆ. ಒಮ್ಮೆ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಕರ್ಣನ ಧನಸ್ಸಿನ ಬಗ್ಗೆ ಅರ್ಜುನನಿಗೆ ಬೋಧಿಸಿದಾಗ ಆಗಲೇ ತಿಳಿಸಿದ್ದು, ಕರ್ಣನ ಬಳಿ ವಿಜಯ ಧನಸ್ಸು ಇರುವವರೆಗೂ ಕರ್ಣನ ಕೊಲ್ಲಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಮೂರು ಲೋಕದಲ್ಲಿ ಯಾವ ಯೋಧರ ಕೈಯಲ್ಲೂ ಕರ್ಣನನ್ನ ಕೊಲ್ಲಲು ಸಾಧ್ಯವಿಲ್ಲ ಅನ್ನೋ ಸತ್ಯವನ್ನ ಬೆಚ್ಚಿಟ್ಟ ಶ್ರೀಕೃಷ್ಣ. ಮಹಾಭಾರತದ ಅರ್ಜುನನ ಗಾಂಡೀವ ಧನಸ್ಸಿನಲ್ಲಿರದ ಶಕ್ತಿ ಕರ್ಣನ ವಿಜಯ ಧನಸ್ಸಿನಲ್ಲಿತ್ತು. ಇನ್ನು ಈ ವಿಜಯ ಧನಸ್ಸು ಯಾರ ಕೈನಲ್ಲಿದ್ದರೂ ಆ ಯೋಧನ ಸುತ್ತಾರೆ ಒಂದು ರಕ್ಷಾ ಕವಚ ನಿರ್ಮಿತವಾಗ್ತಿತ್ತು. ಇನ್ನು ಸಾಕ್ಷಾತ್ ಪರಶಿವನೇ ಪಾಶುಪತಾಸ್ತ್ರವನ್ನು ಕೂಡ ಈ ವಿಜಯ ಧನಸ್ಸನ್ನ ಏನೂ ಮಾಡಲಾಗ್ತಿರಲಿಲ್ಲ. ಹಾಗಿದ್ರೆ ಈ ವಿಜಯ ಧನಸ್ಸನ್ನ ಸೃಷ್ಟಿಯಾಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಈ ವಿಜಯ ಧನಸ್ಸನ್ನ ಹೂಡಿದ್ರೆ ವಾಸ್ತವ ಶಕ್ತಿಗಿಂತಲೂ ಮಿಗಿಲಾಗಿ ಈ ಧನಸ್ಸಿಗೆ ಶಕ್ತಿ ಬರುತ್ತೆ. ಇನ್ನು ವಿಜಯ ಧನಸ್ಸನ್ನ ಯಾವುದೇ ಅಸ್ತ್ರವಾಗಲಿ ಶಸ್ತ್ರವಾಗಲಿ ಛೇದಿಸಲು ಸಾಧ್ಯವಿಲ್ಲ. ಇನ್ನು ಈ ವಿಜಯ ಧನಸ್ಸನ್ನ ನಿರ್ಮಿಸಿದ್ದು ಸ್ವತಃ ವಿಶ್ವಕರ್ಮರೇ. ನಿರ್ಮಿಸುವ ಕಾರಣ, ತಾರಕಾಸುರನ ಮಕ್ಕಳು ನಿರ್ಮಿಸಿದ್ದ ತ್ರಿಪುರಾ ನಗರವನ್ನ ನಾಶ ಮಾಡಲು ಸ್ವತಃ ವಿಶ್ವಕರ್ಮರೇ ಈ ವಿಜಯ ಧನಸ್ಸನ್ನ ನಿರ್ಮಿಸಿದ್ರು. ಪರಶಿವನಿಗೆ ಕೊಟ್ಟು ಪರಶಿವನ ಈ ಧನಸ್ಸಿಗೆ ಪಾಶುಪತಾಸ್ತ್ರವನ್ನ ಸೇರಿಸಿ ಆ ಲೋಕವನ್ನ ನಾಶ ಮಾಡಿ ತದನಂತರ ಇಂದ್ರನಿಗೆ ಕೊಟ್ಬಿಡ್ತಾರೆ. ನಂತರ ಇಂದ್ರನು ಕೂಡ ಈ ವಿಜಯ ಧನಸ್ಸನ್ನ ಹಿಡಿದು ಸಾವಿರಾರು ರಾಕ್ಷಸರನ್ನ ವಧೆಯನ್ನ ಮಾಡ್ತಾರೆ. ನಂತರ ಈ ವಿಜಯ ಧನಸ್ಸನ್ನ ಪರಶುವನು ಪರಶುರಾಮನಿಗೆ ಇಂದ್ರನಿಂದ ಕೊಡಿಸಿಕೊಡ್ತಾರೆ. ಅದಕ್ಕೆ ಕಾರಣ, ಒಮ್ಮೆ ಪರಶುರಾಮರು ತಮ್ಮ ತಂದೆ ಜಮದಗ್ನಿಯನ್ನ ಯಾರೋ ಕೊಂದು ಬಿಟ್ಟಿರ್ತಾರೆ. ಕ್ಷತ್ರಿಯರನ್ನ ಸಂಹರಿಸುವುದಕ್ಕಾಗಿಯೇ ಪರಶಿವ ಇಂದ್ರನಿಂದ ಈ ವಿಜಯ ಧನಸ್ಸನ್ನ ಪರಶುರಾಮರಿಗೆ ಕೊಡಿಸಿಕೊಡ್ತಾರೆ. ಆಗ ಪರಶುರಾಮರು ಪರಶು ಮತ್ತು ವಿಜಯ ಧನಸ್ಸಿನಿಂದ 21 ಬಾರಿ ವಿಶ್ವ ಪರ್ಯಟನೆ ಮಾಡಿ ಎಲ್ಲಾ ಕ್ಷತ್ರಿಯರನ್ನ ನಾಶ ಮಾಡ್ತಾರೆ. ನಂತರ ಕರ್ಣನ ಗುರುವಾಗಿ ಪರಶುರಾಮರು ಕರ್ಣನಿಗೆ ಈ ವಿಜಯ ಧನಸ್ಸನ್ನ ಪ್ರೀತಿಯಿಂದ ಶಿಷ್ಯನಿಗೆ ಕೊಡ್ತಾರೆ. ಆದರೆ ಕರ್ಣ ಬ್ರಾಹ್ಮಣ ಅನ್ನೋ ಸುಳ್ಳನ್ನ ಹೇಳಿದ್ದಕ್ಕೆ ಅದನ್ನ ಅರಿತ ಪರಶುರಾಮರು ಕರ್ಣನಿಗೆ ಶಿಕ್ಷೆಯನ್ನ ಕೊಡ್ತಾರೆ. ನಾನು ನಿನಗೆ ಕಲಿಸಿದ ವಿದ್ಯೆ ಪ್ರಮುಖ ಸಮಯದಲ್ಲಿ ಅಥವಾ ಮುಖ್ಯ ಅಗತ್ಯದ ಸಮಯದಲ್ಲಿ ಮರೆತು ಹೋಗಲಿ ಅನ್ನೋ ಶಾಪವನ್ನ ಕರ್ಣನಿಗೆ ಕೊಟ್ಟಿರ್ತಾರೆ ಗುರು ಪರಶುರಾಮರು. ಇನ್ನು ಮಹಾಭಾರತದ ಕುರುಕ್ಷೇತ್ರದ 17ನೇ ಯುದ್ಧದಲ್ಲಿ ಕರ್ಣನೇ ಕೌರವ ಸೇನಾಧಿಪತಿಯಾದಾಗ ಇನ್ನು ಅರ್ಜುನನನ್ನ ಕೊಲ್ಲಲೆಂದೇ ಕರ್ಣ ವಿಜಯ ಧನಸ್ಸನ್ನ ಕೈಗೆ ಎತ್ತಿಕೊಂಡಿರ್ತಾನೆ. ಯುದ್ಧದ ಕೊನೆಯಲ್ಲಿ ಕರ್ಣನ ರಥದ ಚಕ್ರ ಭೂತಾಯಿಯ ಶಾಪದಿಂದ ಚಕ್ರ ಭೂಮಿಯಲ್ಲಿ ಹೂತಿ ಹೋಗುತ್ತೆ. ಆದ್ರೆ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಈ ವಿಜಯ ಧನಸ್ಸನ್ನ ಎಲ್ಲಿಯೂ ಉಪಯೋಗಿಸಿದ ಕರ್ಣ ಅರ್ಜುನನಿಗೋಸ್ಕರನೇ ಮೀಸಲಿಟ್ಟಿದ್ದ ಈ ವಿಜಯ ಧನಸ್ಸನ್ನ. ನಂತರ ಕರ್ಣ ವಿಜಯ ಧನಸ್ಸನ್ನ ರಥದಲ್ಲೇ ಬಿಟ್ಟು ಚಕ್ರವನ್ನ ಸರಿಸಲೆಂದೇ ರಥದಿಂದ ಕೆಳಗೆ ಬಂದಾಗ ಇನ್ನು ಕರ್ಣನನ್ನ ವಿಜಯ ಧನಸ್ಸನ್ನ ಮತ್ತೆ ಕೈಗೆ ಎತ್ತಿಕೊಂಡರೆ ಅವನನ್ನ ಕೊಲ್ಲಲು ಸಾಧ್ಯವಿಲ್ಲವೆಂದು ಅರಿತ ಶ್ರೀಕೃಷ್ಣ ನಂತರ ಅರ್ಜುನ ನೋಡು ಕರ್ಣನ ಕೈಯಲ್ಲಿ ವಿಜಯ ಧನಸ್ಸಿಲ್ಲ ಎಂದು ಹೇಳಿ ಕರ್ಣನ ತಲೆಯನ್ನ ಛೇದಿಸಿ ಬಿಡುವ ಅರ್ಜುನ. ಆಗಲೇ ಕರ್ಣನ ಶಿರಶ್ಛೇದನ ಮಾಡುವ ಅರ್ಜುನ. ನೋಡಿದ್ರಲ್ಲ ಸ್ನೇಹಿತರೆ, ಕರ್ಣನಲ್ಲಿದ್ದ ವಿಜಯ ಧನಸ್ಸಿನ ಬಗ್ಗೆ ತಿಳಿದುಕೊಡ್ರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.